ಸಾಮೂಹಿಕವಾಗಿ ಒಂದು ಜವಾಬ್ದಾರಿ ಇದೆ, ನಾವೆಲ್ಲರೂ ಮತ ಚಲಾಯಿಸೋದು ಅನ್ಸಿದೆ. ಅಂದ್ರೆ ಒಂದು ಓಟಿಂದ ಏನಾಗುತ್ತೆ ಅನ್ನೋ ಪ್ರಶ್ನೆನೇ ಇಲ್ಲ. ಎಷ್ಟೊಂದು ಸಲ ಈಗ ತನಕ ಪೇಪರ್ ಓದ್ತಾ ಇದ್ದೀನಿ, 36 ಓಟಿನ ವ್ಯತ್ಯಾಸದಲ್ಲಿ ಒಬ್ರು ಗೆದ್ದಿದ್ದಾರೆ, 26 ಓಟಲ್ಲಿ ಒಬ್ರು ಗೆದ್ದಿದ್ದಾರೆ, 17 ಓಟಲ್ಲಿ ಒಬ್ರು ಗೆದ್ದಿದ್ದಾರೆ, 9 ಓಟಲ್ಲಿ ಒಬ್ರು ಎಂ ಪಿ ಗೆದ್ದಿದ್ದಾರೆ, 9 ಓಟ. ಹಾಗಾಗಿ 9 ಜನ ಅಂದ್ರೆ ಒಂದು ಕುಟುಂಬ ನೀವು ಓಟ್ ಮಾಡಲಿಲ್ಲ ಅಂದ್ರೆ ಅದೊಂದು ದೊಡ್ಡ ವ್ಯತ್ಯಾಸ ಆಗ್ಬಹುದು ಯಾವ್ದೋ ಒಂದು ಕ್ಷೇತ್ರದಲ್ಲಿ, ಅದು ನಮ್ಮ ಕ್ಷೇತ್ರದಲ್ಲಿ ಆಗ್ಬಾರ್ದು ಅನ್ನೋದೇ. ದಯವಿಟ್ಟು ಪ್ಲೀಸ್ ಮೇಕ್ ಟೈಮ್. ಕೆಲವರು ಬಿಸಿಲಿನ ನೆಪ ಹೇಳ್ತಾರೆ ಅಂತ ಕೇಳ್ಪಟ್ಟೆ, ದಯವಿಟ್ಟು ಆ ನೆಪಗಳನ್ನೆಲ್ಲ ಸ್ವಲ್ಪ ದೂರ ಇಟ್ಬಿಡೋಣ. ಇವತ್ತು ನಿಮಗೋಸ್ಕರ, ನಿಮ್ಮ ಭವಿಷ್ಯಕ್ಕೋಸ್ಕರ ಸರ್, ಬೆಂಗಳೂರು 38% ಈವರೆಗೂ ಆಗಿದ್ದು ಅಂದ್ರೆ ನೋಡಿದ್ರೆ ಅಷ್ಟು ಮಟ್ಟಿಗೆ ಇಲ್ಲ. ಇದು ಕೆಲವು ಟೈಮ್ ನಮ್ಮ ಐ ಪಿ ಎಲ್ ಮ್ಯಾಚ್ ಲಾಸ್ಟ್ ಓವರ್ಸ್ ಅಲ್ಲಿ ಚಚ್ ಬಿಡ್ತೀವಲ್ಲ, ಆತರ ಬೆಂಗಳೂರಲ್ಲಿ ಹೇಳಕ್ಕಾಗಲ್ಲ. 4 6 ಗಂಟೆವರೆಗೂ ಬಿಸಿಲು ಕಮ್ಮಿ ಆದಾಗ ಇದು ಟರ್ನ್ಔಟ್ ಹೆಚ್ಚಾಗುತ್ತೆ, ಆಗಬೇಕು. ದಯವಿಟ್ಟು ನಾನು ಎಲ್ಲ ಕಡೆ ಹೇಳ್ತಾ ಇದ್ದೀನಿ, 50% 60% ಅಲ್ಲ, ಒಂದು ನಗರಕ್ಕೆ ಶೋಭಿತರದೇ ಅಲ್ಲ. ದಯವಿಟ್ಟು ಈ ನಗರದಲ್ಲಿರುವಂತಹ ಎಲ್ಲ ನಾಗರಿಕರು ಇದು ನಿಮ್ಗೆ ದೊಡ್ಡ ಜವಾಬ್ದಾರಿ. ಪ್ಲೀಸ್ ಮೇಕ್ ಟೈಮ್, ಇನ್ನೂ ಟೈಮ್ ಇದೆ, ಪ್ಲೀಸ್ ಗೋ ಅಂಡ್ ಕಾಸ್ಟ್ ಯುವರ್ ಓನ್. ಬೆಳಗಿಂದ ನೋಡಿದ್ರು ಯುವಕ ಸ್ವಲ್ಪ ಕಡಿಮೆ ಓಟ್ ಹಾಕ್ತಾರೆ, ಬೆಳಗಿಂದ ನೋಡ್ತಿದ್ವಿ ನಾವು. ಇವರು ಮಸ್ತಾರ ಕಳೆದ 3-4 ವಾರದಿಂದ ಬೇರೆ ಬೇರೆ ಕಾಲೇಜ್ಗೆಲ್ಲ ಹೋಗಿ ಇದನ್ನೇ ಹೇಳ್ತಾ ಇದ್ದೀವಿ, ದಯವಿಟ್ಟು ಯುವಕರನ್ನು ಮಿಸ್ ಮಾಡಬೇಡಿ. ಅಂದ್ರೆ ಯುವಕರಲ್ಲಿ ಬಹಳ ದೊಡ್ಡ ಕನಸುಗಳಿದೆ. ಅವ್ರೆಲ್ಲ ಏನ್ ಹೇಳ್ತಾರೆ, ನಮ್ಮ ಇಂಡಿಯಾ ಸಹ ಸರಿಯಾದ ಡೈರೆಕ್ಷನ್ ಹೋಗ್ತಾ ಇದೆ ಸರ್, ಇನ್ನೂ ಸ್ಪೀಡ್ ಇರ್ಬೇಕು ಅಷ್ಟೇ ಸರ್ ಅಂತ ಹೇಳ್ತಾರೆ. ಅವ್ರು ಹೋಗ್ತಿರೋ ದಿಕ್ಕ ಬಗ್ಗೆ ಅವ್ರಿಗೆ ಯಾರು ಕಂಪ್ಲೇಂಟ್ ಇಲ್ಲ, ಇನ್ನೂ ಫಾಸ್ಟ್ ಆಗಿ ಇಂಡಿಯಾ ಪ್ರೋಗ್ರೆಸ್ ಆಗ್ಬೇಕು ಅಂತ ಯುವಕರು ಹೇಳ್ತಾರೆ. ಅದರ ಮೊದಲನೇ ಹೆಜ್ಜೆ ಇದು, ನೀವು ನಿರೀಕ್ಷಿಸುವಂತಹ ಭಾರತ, ನೀವು ನಿರೀಕ್ಷಿಸುವಂತ ವೇಗ ಭಾರತದ ಪ್ರೋಗ್ರೆಸ್ ಆಗಿರ್ಬೇಕು ಅಂತ ಮೊದಲನೇ ಹೆಜ್ಜೆ ಇವತ್ತು ನೀವು ಓಟ್ ಮಾಡ್ತಿರಲ್ಲ ಅದ್ರಲ್ಲಿ ಡಿಪೆಂಡ್ ಆಗಿದೆ. ಹಾಗಾಗಿ ಮೊದಲನೇ ಹೆಜ್ಜೆನ ದಯವಿಟ್ಟು ಮಿಸ್ ಮಾಡಬೇಡಿ. ಆಲ್ ದಿ ಯಂಗ್ಸ್ಟರ್ಸ್ ಆರ್ ವಾಚಿಂಗ್ ಇಸ್ ಕಮ್ ಆನ್ ಮ್ಯಾನ್, ಪ್ಲೀಸ್ ಗೋ ಆನ್ ಓಟ್. ಹಲೋ, ಒಳಗಡೆ ಹೌದು ಎಲ್ಲ ಬಂದಿದೆ. Hi sir. Hello ji. Hi. How are you? Fine sir. What about my wife? Yeah. She is very beautiful sir. Beautiful. Ramesh sir ginta jaasti. Mai.